ಮಾದಕ ವಸ್ತುಗಳ ಬಳಕೆ ಮನುಷ್ಯನ ಮೇಲೆ ದುಷ್ಪರಿಣಾಮ ಬೀರುವುದಲ್ಲದೆ ಅಪಾಯಕಾರಿಯಾಗಿದೆ. ಮಾರಣಾಂತಿಕ ಕಾಯಿಲೆಗೆ ತುತ್ತಾಗಿ ಮನುಷ್ಯನ ಜೀವನ ನಾಶ ಮಾಡುತ್ತದೆ. ಮಾದಕ ವಸ್ತುಗಳ ಬಳಕೆ ಸಂಪೂರ್ಣ ನಿರ್ಮೂಲನೆ ಮಾಡಿ ಸಮಾಜದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಹಾಗೂ ಮೆಡಿಕಲ್ ಶಾಪ್ಗಳ ಸಹಕಾರ ಅಗತ್ಯವಾಗಿದೆ ಎಂದು ನಗರ ಪೊಲೀಸ್ ಠಾಣೆ ಆರಕ್ಷಕ ಉಪನಿರೀಕ್ಷಕರಾದ ಕೆ ಸತೀಶ್ ಹೇಳಿದರು. ನಗರ ಪೊಲೀಸ್ ಠಾಣೆಯಲ್ಲಿ ಔಷಧಿ ಮಾರಾಟ ಮಳಿಗೆಗಳ ಮಾಲೀಕರ ಸಭೆ ಕರೆದು ಮಾದಕ ವಸ್ತುಗಳ ಬಗ್ಗೆ ಅರಿವು ಕಾರ್ಯಕ್ರಮ ನಡೆಸಿ ಮಾತನಾಡಿದರು. ಮಾದಕ ವಸ್ತುಗಳ ವ್ಯಸನಕ್ಕೆ ದಾಸರಾಗಿರುವ ವ್ಯಕ್ತಿಗಳ ಜೀವನಕ್ಕೆ ನಾಶ ಮಾಡುತ್ತದೆ. ಸಮಾಜದ ಒಳಿತಿಗಾಗಿ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಜನರ ಸೇವೆಗಾಗಿ ಪೊಲೀಸ್ ಇಲಾಖೆ ಇದೆ. ಜನಸ್ನೇಹಿಯಾಗಿ ಪೊಲೀಸ್ ಇಲಾಖೆ ಕೆಲಸ ಮಾಡುತ್ತಿದೆಯಾದರೂ ಮೆಡಿಕಲ್ ಶಾಪ್ಗಳಲ್ಲಿ ಡ್ರಗ್ಸ್ ಮಾದಕ ವಸ್ತುಗಳು ಮಾರಾಟ ಮಾಡುವುದು ಕಂಡುಬಂದಲ್ಲಿ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕೆ ಸತೀಶ್ ವರದಿ, ಅನಿಲ್ ಕುಮಾರ್, ಶಿಡ್ಲಘಟ್ಟ. ಮತ್ತೆ ನಾಳೆ ದಿನ ನಾವು ಚೆಕ್ ಮಾಡದೆ ಸಿಕ್ಕಾಕೊಂಡ್ರೆ ದಯವಿಟ್ಟು ಅದಕ್ಕೆ ಯಾವುದೇ ತರ ಇದನ್ನ ಕ್ಷಮೆ ಇಲ್ಲ, ಕ್ಷಮೆ ಅಂತೂ ತೋರ್ಸಕ್ ಸಾಧ್ಯ ಇಲ್ಲ. ನಮ್ದು ರಕ್ಷನ್ ಕಾಸ್ಮೆಟಿಕ್ ಅಂತ ರಕ್ಷನ್ ಕಾಸ್ಮೆಟಿಕ್ ಆಗ್ತಾ ಇಲ್ಲಿ ಏನು ಈ ನಾರ್ಕೋಟಿಕ್ಸ್ ಡ್ರಗ್ಸ್ ಅಂತ ಏನ್ ಬರುತ್ತೆ ಬಿಕಾಸ್ ಯು ಆರ್ ನಮ್ಗೆ ಏನ್ ಸಿಲೇಷನ್ ಕೊಡ್ಬೋದು ಅಥವಾ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಮಾಡೋದು ಆತರ ಡ್ರಗ್ಸ್ ಎಲ್ಲ ನಾವು ಈಸಿಯಾಗಿ ಡಿಸ್ಪೆನ್ಸ್ ಮಾಡೋಂಗಿಲ್ಲ. ಅದು ಮಾಡ್ಬೇಕಂದ್ರೆ ಅದಕ್ಕೆ ಅದು ಒಂದು ಪ್ರಾಪರ್ ಚಾನಲ್ ಇದೆ, ಪ್ರೊಸೀಜರ್ ಇದೆ. ನಾವು ಎವ್ರಿ ನಾರ್ಕೋಟಿಕ್ ಡ್ರಗ್ಸ್ ಹಾಕ್ಬೋದು ಅಥವಾ ಶೆಡ್ಯೂಲ್ ಎಚ್ ಡ್ರಗ್ಸ್ ಅಂತ ಬರುತ್ತೆ. ಈ ಶೆಡ್ಯೂಲ್ ಎಚ್ ಡ್ರಗ್ಸ್ ಅಲ್ಲಿ ಇದೆ, ನೀವ್ ಹೇಳಿದ್ರಲ್ಲ ಈಗ ಆಲ್ ಡ್ರಗ್ಸ್ ಕಾಂಪೋಸ್ ಈ ತರ ಸಿಡೇಷನ್ ಫಾರ್ಮಿಂಗ್ ಡ್ರಗ್ಸ್ ಅವೆಲ್ಲ ಇರುತ್ತೆ. ಅದನ್ನ ನಾವು ಲೆಜರ್ ಅಲ್ಲಿ ಮೈಂಟೈನ್ ಮಾಡ್ಬೇಕು. ಅವನ್ನ ಯಾರು ಬಂದ್ರು ನಾವು ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡೋಂಗಿಲ್ಲ, ಕೊಡ್ಲು ಕೊಡ್ತಾನು ಇಲ್ಲ. ನಮ್ಮ ನನ್ ಗೊತ್ತಿರೋ ಪ್ರಕಾರ ನಮ್ಮ ತಾಲೂಕಲ್ಲಿ ನಮ್ ಊರಲ್ಲಿ ಯಾವ ಟೆಂಪ್ಸ್ಗಳು ಅದನ್ನ ಕೊಡ್ತಿಲ್ಲ. ನಾವು ಪ್ರತಿ ಸಲ ಬಾರಿ ಮೀಟಿಂಗ್ ಕರೆದಾಗ ನಮ್ಮ ಡ್ರಗ್ಸ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಪ್ರೋಗ್ರಾಮ್ಸ್ ಕೊಡ್ತಾರೆ. ಅದ್ರ ಬಗ್ಗೆ ಎಲ್ಲ ನಮ್ಮ ಎಡಿಸಿ ಅಸಿಸ್ಟೆಂಟ್ ರೋಡ್ ಕಂಟ್ರೋಲ್ ಬಂದಾಗ ಅವರೆಲ್ಲ ಅದ್ರ ಬಗ್ಗೆ ಎಲ್ಲ ತಿಳಿಸಿ ಹೇಳ್ಕೊಡ್ತಾರೆ. ಇಟ್ಕೊಂತು ಅಂತಂದ್ರೆ ನಾವು 100% ಆಕ್ಷನ್ ತಗೋತೀವಿ. ನಿಮಗೆ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ದಯವಿಟ್ಟು ನಿಮ್ಮ ಅಭಿಪ್ರಾಯಗಳು ಏನು ಇದ್ರೆ ತಿಳಿಸ್ಕೊಡಿ. ಸಲ್ಯೂಷನ್ಸ್ ಏನು ನಾವು ಮಾಡೋದು? ಓಕೆ, ಏನು ಸೋರ್ಸಸ್ ಚೆನ್ನಾಗಿದೆ ಅಥವಾ ಸೇಫ್ ಆಗಿದೆ ಅಂತ ನೀವು ಅನ್ಕೊಂಡ್ರೆ ಅದು ತಪ್ಪು. ಅದು ನಿಮ್ಮ ಸುತ್ತಮುತ್ತಲ ಪರಿಸರ ಚೆನ್ನಾಗಿದ್ರೆ ಮಾತ್ರ ನೀವು ಸೇಫ್ ಅಂತ ಅರ್ಥ, ಹೌದಲ್ಲ? ಈಗ ಡ್ರಿಂಕ್ಸ್ ಮಾಡೋರು ಇರ್ತಾರೆ, ಗಾಂಜಾ ಮಾಡೋರು ಇರ್ತಾರೆ. ಅಲ್ಲಲ್ಲ, ಗಾಂಜಾ ಎಲ್ಲ ಮಾರೋದಿಲ್ಲ, ಅದೆಲ್ಲ ಇಲ್ಲಿಗೆ ಲಕ್ಸೋದು. ಹೌದೌದು, ಅದು ಇವಾಗ ಇಲ್ಲ ಸರ್, ಸೆಪರೇಟ್ ಬರುತ್ತೆ. ಹೌದೌದು, ಆ ಪೆನ್ ಫಾರ್ಮ್ ಅಲ್ಲಿ ಇರ್ತದಲ್ಲ, ಇಟ್ಸ್ ಓಕೆ ಇದು. ಬಟ್ ಅದು ಬಾಟಲ್ ಗಳಲ್ಲೇ ಕೊಡ್ತಾ ಇದ್ದಾರೆ ವೈಟ್ನರ್. ದಯವಿಟ್ಟು ಯಾರು ಮಾಡೋದು ಹೋಗ್ಬೇಡಿ, ಮಾಡೋದ್ರೆ ಸ್ಟೇಷನರಿ ಐಟಮ್ಸ್ ಸ್ಟೇಷನರಿ ಅಂಗಡಿ ಯಾರಿಕೊಂಡು ಸಾಕ್ಸ್ ದಯವಿಟ್ಟು ಆತರದಿದ್ರೆ ಯಾವ್ದೇ ಕಾರಣಕ್ಕೂ. ಈಗ ನೋಡಿ, ನಾವು ಸೇಫ್ ಆಗಿರೋದು ಅಂತಂದ್ರೆ ನಮ್ಮ